ಎಲ್ಲರಿಗೂ ನಮಸ್ಕಾರ. ಫ್ಯೂಚರ್ ಸಿ ಎ ಕನ್ನಡಿಗಾಸ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸುಸ್ವಾಗತ. ನಾವು ಇವತ್ತು ನೋಡ್ತಾ ಇರುವಂಥ ಟಾಪಿಕ್ಕು ಬಿಲ್ಸ್ ಆಫ್ ಎಕ್ಸ್ಚೇಂಜ್. ಈ ಒಂದು ಟಾಪಿಕ್ಕಲ್ಲಿ ನಿಮಗೆ ಕಾನ್ಸೆಪ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕಾನ್ಸೆಪ್ಟ್ ನಿಮಗೆ ಚೆನ್ನಾಗಿ ತಿಳ್ಕೊಂಡ್ರೆ ಸಾಲ್ವ್ ಮಾಡೋಕ್ಕೆ ಈಸಿ ಆಗುತ್ತೆ. ಯಾವುದೇ ಒಂದು ಪ್ರಾಬ್ಲಮ್ ಕೊಟ್ಟರುವ ನೀವು ಸಾಲ್ವ್ ಮಾಡ್ಬೋದು. ಇದರಲ್ಲಿ ಜಾಸ್ತಿ ನಿಮಗೆ ಕೇಳುವಂಥದ್ದು ಜರ್ನಲ್ ಎಂಟ್ರೀಸು. ಜರ್ನಲ್ ಎಂಟ್ರೀಸು ನಿಮಗೆ ಎಕ್ಸಾಮಲ್ಲಿ ಕೇಳ್ತಾರೆ. ಜರ್ನಲ್ ಎಂಟ್ರೀಸ್ನ ನಾವು ಪಾಸ್ ಮಾಡಬೇಕು ಅಂತಂದರೆ ಫಸ್ಟು ನಮಗೆ ಕಾನ್ಸೆಪ್ಟ್ ಗೊತ್ತಿರಬೇಕು. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಅಂತಂದ್ರೇನು, ಹೇಗೆ ನಾವು ಎಂಟ್ರೀಸ್ನ ಪಾಸ್ ಮಾಡೋದು ಅಂತ ನೋಡೋಣ. ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಣ. ಸೊ ನಾವು ಈ ಒಂದು ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಅಂದ್ರೇನು, ಹೇಗೆ ನಾವು ಎಂಟ್ರೀಸ್ನ ಪಾಸ್ ಮಾಡೋದು ಅನ್ನೋದನ್ನ ನೋಡೋಕ್ಕಿಂತ ಮುಂಚೆ, ಇನ್ನು ನಮ್ಮ ಈ ಒಂದು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗಲಿ. ಸೊ ಇವಾಗ ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಅಂತಂದ್ರೆ ಏನು ಅಂತ ನೋಡೋಣ. ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಅಂತಂದರೆ ಯಾವುದೇ ಒಂದು, ಇವಾಗ ಬಿಲ್ಸ್ ಅಂತಂದರೆ ಒಂದು ಮಾಮೂಲಿ ಪೀಸ್ ಆಫ್ ಪೇಪರ್, ಅದರಲ್ಲಿ ನಿಮಗೆ ಏನು ಮಾಡ್ತಾರೆ, ಮನಿ ಅಥವಾ ಯಾವುದೇ ಒಂದು ಮನಿನ ಪೇ ಮಾಡಬೇಕು ಅಥವಾ ರಿಸೀವ್ ಮಾಡಬೇಕು, ಎಷ್ಟು ಅಮೌಂಟ್ನ ರಿಸೀವ್ ಮಾಡಬೇಕು, ಹಾಗೆ ಯಾರಿಂದ ರಿಸೀವ್ ಮಾಡಬೇಕು, ಡೇಟು ಮತ್ತು ಅವ್ರದ್ದು ಸೈನು ಇವೆಲ್ಲ ಇನ್ಕ್ಲೂಡ್ ಆಗಿದ್ದರೆ ಅದನ್ನು ನಾವೇನಂತ ಕರಿತೀವಿ, ಬಿಲ್ಸ್. ಇದೊಂದು ಡಾಕ್ಯುಮೆಂಟ್ ಥರ, ಇನ್ಫಾರ್ಮೇಷನ್ನ ಹೊಂದಿರೋ ಡಾಕ್ಯುಮೆಂಟ್ಗೆ ನಾವು ಬಿಲ್ಸ್ ಅಂತ ಕರಿತೀವಿ. ಇದನ್ನು ಸಪ್ಲೈಯರು ಮತ್ತು ಕಸ್ಟಮರ್ ನಡುವೆ ಏನು ಮಾಡ್ತಾರೆ, ಎಕ್ಸ್ಚೇಂಜ್ ಮಾಡ್ತಾರೆ. ಯಾವುದೇ ಒಂದು ಗೂಡ್ಸ್ ಆಫ್ ಸರ್ವಿ ಅಥವಾ ಸರ್ವಿಸಸ್ನ ನಾವು ಪರ್ಚೇಸ್ ಮಾಡ್ತಿದ್ರೆ ಅಥವಾ ಸೇಲ್ ಮಾಡ್ತಿದ್ರೆ, ಈ ಒಂದು ಬಿಲ್ಸ್ನ ಕೊಡೋದ್ರ ಮೂಲಕ, ಯಾವಾಗ ಕ್ಯಾಶ್ ಇರಲ್ಲ ಅವಾಗ ಈ ಬಿಲ್ಸ್ನ ಕೊಡೋದ್ರ ಮೂಲಕ ನಾವು ಪರ್ಚೇಸ್ ಮಾಡಿದ್ರೆ ಅದನ್ನು ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಅಂತ ಕರಿತೀವಿ. ಗೊತ್ತಾಯ್ತಾ? ಸೊ ಇನ್ನು ನಿಮಗೆ ಕ್ಲಿಯರಾಗಿ ಅರ್ಥ ಆಗಬೇಕು ಅಂದರೆ ನಂದು ಎಕ್ಸಾಂಪಲ್ ಮೂಲಕ ನಿಮಗೆ ಅರ್ಥ ಮಾಡಿಸ್ತೀನಿ. ಸೊ ಏನು ಒಂದು ಎಕ್ಸಾಂಪಲ್ಲು ನೋಡೋಣ. ಸೊ ಎಕ್ಸಾಂಪಲ್ನ ನೋಡೋಣ. ಸೊ ಇವಾಗ ಎಕ್ಸ್ ಮತ್ತು ವೈ ಅಂತ ಇಟ್ಕೊಳ್ಳೋಣ. ಸೊ ಎಕ್ಸ್ ವೈ, ಎಕ್ಸ್ ಇಲ್ಲಿ ಸಪ್ಲೈಯರ್, ಯಾವುದೋ ಒಂದು ರಾ ಮೆಟೀರಿಯಲ್ಸ್ನ ಸಪ್ಲೈ ಮಾಡ್ತಿದ್ದಾನೆ. ಎಷ್ಟು? 50,000 ರುಪೀಸ್ದು. ಓಕೆನಾ? ಕ್ಲಿಯರಾ? ಸೊ ಯಾರಿಗೆ ಸಪ್ಲೈ ಮಾಡ್ತಿದ್ದಾನೆ? ವೈಗೆ. ಸೊ ವೈ ಏನಾಗ್ತಾನೆ? ಕಸ್ಟಮರ್ ಆಗ್ತಾನೆ. ಸೊ ವೈ ಪರ್ಚೇಸ್ ಮಾಡ್ದ. ವೈ ಪರ್ಚೇಸ್ ಮಾಡಾದಮೇಲೆ ಇವಾಗ ಕ್ಯಾಶ್ ಕೊಡಬೇಕು ಅಲ್ವಾ? ಸೊ ಎಷ್ಟು? 50,000 ರುಪೀಸು ಕ್ಯಾಶ್ನ ಪೇ ಮಾಡಬೇಕು. ಆದರೆ ವೈ ಹತ್ರ ಕ್ಯಾಶ್ ಇಲ್ಲ. ಸೊ ಕ್ಯಾಶ್ ಇಲ್ಲದೆ ಇರೋದ್ರಿಂದ ಅವನೇನು ಮಾಡ್ತಾನೆ, ಒಂದು ಪೇಪರ್ನ ತಗೊಂಡು ಅದರಲ್ಲಿ ಇನ್ಫಾರ್ಮೇಷನ್ನ ಬರೀತಾನೆ. ಇವಾಗ ಪರ್ಚೇಸ್ ಆಗಿರೋದು 1/1/2021 ಜಾನ್ ಫಸ್ಟಲ್ಲಿ ಪರ್ಚೇಸ್ ಆಗಿದೆ. ಆದರೆ ವೈ April 1, 2021 ಅಮೌಂಟ್ನ ಪೇ ಮಾಡ್ತೀನಿ ಅಂತಂದ್ಬಿಟ್ಟು ಒಂದು ಪೇಪರಲ್ಲಿ, ಪೀಸ್ ಆಫ್ ಪೇಪರಲ್ಲಿ ಇನ್ಫಾರ್ಮೇಷನ್ನ ಬರೆದು ಸೈನ್ ಮಾಡ್ತಾನೆ. ಈ ಒಂದು ಪೀಸ್ ಆಫ್ ಪೇಪರಲ್ಲಿ ಬರೆದಿರೋ ಒಂದು ಇನ್ಫಾರ್ಮೇಷನ್ನ ಯಾರಿಗೆ ಕೊಡ್ತಾನೆ? ಎಕ್ಸ್ಗೆ ಕೊಡ್ತಾನೆ. ಸೊ ಈ ಒಂದು ಪೀಸ್ ಆಫ್ ಪೇಪರ್ನ ನಾವೇನಂತ ಕರಿತೀವಿ? ಬಿಲ್ಸ್ ಅಂತ ಕರಿತೀವಿ. ಈ ಬಿಲ್ಸು ವೈ ಪೇ ಮಾಡಬೇಕು, ಎಕ್ಸು ರಿಸೀವ್ ಮಾಡಬೇಕು ಅಮೌಂಟ್ನ. ಸೊ ಎಕ್ಸು ರಿಸೀವ್ ಮಾಡ್ತಾ ಇರೋದ್ರಿಂದ ಇದನ್ನ ಬಿಲ್ಸ್ ರಿಸೀವೆಬಲ್ ಅಂತ ಕರಿತೀವಿ. ಎಕ್ಸ್ಗೆ ಇದು ಬಿಲ್ಸ್ ರಿಸೀವೆಬಲ್, ವೈಗೆ ಏನಾಗುತ್ತೆ? ಬಿಲ್ಸ್ ಪೇಯಬಲ್. ಇಷ್ಟು ಗೊತ್ತಾಯ್ತಾ? ಸೊ ಬಿಲ್ಸ್ ರಿಸೀವೆಬಲ್ಲು ಯಾವಾಗ ಗೂಡ್ಸ್ನ ಸೇಲ್ ಮಾಡಿದಾಗ, ಯಾರು ಸಪ್ಲೈಯರ್ ಇರ್ತಾನೆ ಅವನಿಗೆ ಬಿಲ್ಸ್ ರಿಸೀವೆಬಲ್ ಆಗುತ್ತೆ, ಯಾರು ಕಸ್ಟಮರ್ ಇರ್ತಾನೆ ಅವನಿಗೆ ಬಿಲ್ಸ್ ಪೇಯಬಲ್ ಆಗುತ್ತೆ. ಯಾವತ್ತು ಪೇ ಮಾಡ್ತೀನಿ ಅಂತ ಹೇಳಿರ್ತಾನೆ ಆ ಒಂದು ಡೇಟ್ಗೆ ನಾವು ಡ್ಯೂ ಡೇಟ್ ಅಂತ ಕರಿತೀವಿ. ಸೊ ಇಷ್ಟು ಅರ್ಥ ಆಯಿತಾ? ಸೊ ಬಿಲ್ಸ್ ರಿಸೀವೆಬಲ್, ಬಿಲ್ಸ್ ಪೇಯಬಲ್ ಮತ್ತು ಡ್ಯೂ ಡೇಟ್. ಗೊತ್ತಾಯ್ತಾ? ಸೊ ಇಷ್ಟಕ್ಕೆ ಫಸ್ಟ್ ಎಂಟ್ರಿ ಏನು ಅಂತ ನೋಡೋಣ. ಓಕೆನಾ? ಸೊ ಜರ್ನಲ್ ಎಂಟ್ರೀಸ್, ಜರ್ನಲ್ ಎಂಟ್ರೀಸ್ನ ನಾವು ಇಬ್ಬರು ಬುಕ್ಕಲ್ಲೂ ಪಾಸ್ ಮಾಡಬೇಕು. ಸೊ ಫಸ್ಟು ಇನ್ ದ ಬುಕ್ಸ್ ಆಫ್ ಎಕ್ಸ್, ಹಾಗೆ ಇನ್ ದ ಬುಕ್ಸ್ ಆಫ್ ವೈ.
ನಾನು ರಫ್ಫಲ್ಲಿ ನಿಮಗೆ ಎಂಟ್ರೆನ್ಸ್ನ ಪಾಸ್ ಮಾಡಿ ತೋರಿಸಿರ್ತೀನಿ, ಅರ್ಥ ಆಗಲಿ ಅಂತ ಅಷ್ಟೇ. ನೆಕ್ಸ್ಟ್ ವೀಡಿಯೋದಲ್ಲಿ ಪ್ರಾಬ್ಲಮ್ನ ಸಿಸ್ಟಮ್ಯಾಟಿಕಲಿ ಸಾಲ್ವ್ ಮಾಡೋಣ. ಸೊ ಫಸ್ಟು ಏನಾಗಿದೆ ಇಲ್ಲಿ, ಎಕ್ಸ್ ಏನು ಮಾಡ್ತಿದ್ದಾನೆ, ಸೇಲ್ ಮಾಡ್ತಿದ್ದಾನೆ. ಸೇಲ್ ಆದರೆ ಎಂಟ್ರಿ ಏನು? ಸೇಲ್ ಆದರೆ ಎಕ್ಸಿಂದ ಗೂಡ್ಸು ಹೊರಗಡೆ ಹೋಗುತ್ತೆ, ಕ್ಯಾಶು ಒಳಗಡೆ ಬರುತ್ತೆ ಅಲ್ವಾ. ಸೊ ಕ್ಯಾಶನ್ನು ಕೊಟ್ಟಿಲ್ಲ, ಸೇಲ್ ಆಗಿದೆ. ಸೊ ಸೇಲ್ ಆಗೋದಕ್ಕೆ ಫಸ್ಟು ಎಂಟ್ರಿ ಏನು? ಗೂಡ್ಸು ಅವನಿಂದ ಹೊರಗಡೆ ಹೋಗ್ತಾಯಿದೆ. ಯಾರಿಗೆ? ವೈ. ವೈ ರಿಸೀವರು. ಸೊ ವೈಸ್ ಅಕೌಂಟ್ ಡೆಬಿಟ್ ಆಗುತ್ತೆ ಟು ಸೇಲ್ಸ್ ಅಕೌಂಟ್. ಅದೇ ವೈ ಏನು ಮಾಡ್ತಿದ್ದಾನೆ? ಪರ್ಚೇಸ್ ಮಾಡ್ತಿದ್ದಾನೆ. ಸೊ ಪರ್ಚೇಸ್ ಆದರೆ ಡೆಬಿಟ್ ಅಲ್ವಾ? ಪರ್ಚೇಸ್ ಅಕೌಂಟ್ ಡೆಬಿಟೆಡ್ ಟು ಎಕ್ಸ್ ಅಕೌಂಟ್. ಓಕೆನಾ? ಇಷ್ಟು ಅರ್ಥ ಆಯಿತಾ? ನಿಮಗೆ ಜರ್ನಲ್ ಎಂಟ್ರೀಸು ಎಲ್ಲರಿಗೂ ಗೊತ್ತು ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ಜರ್ನಲ್ ಎಂಟ್ರೀಸ್ನ ಹಾಗೆ ಪಾಸ್ ಮಾಡ್ತಾ ಇದ್ದೀನಿ. ಓಕೆನಾ? ಏನೇ ಡೌಟ್ ಇದ್ದರೂ ನೀವು ಕಮೆಂಟಲ್ಲಿ ಹಾಕ್ಬೋದು. ನೆಕ್ಸ್ಟ್ ಎಂಟ್ರಿ ಏನಾಗುತ್ತೆ? ಬಿಲ್ಸ್ ರಿಸೀವೆಬಲ್ನ ಯಾರು? ಎಕ್ಸ್ ರಿಸೀವ್ ಮಾಡ್ತಿದ್ದಾನೆ. ಯಾರಿಂದ? ವೈಯಿಂದ. ಸೊ ಬಿಲ್ಸ್ ರಿಸೀವೆಬಲ್ ಅಕೌಂಟ್ ಡೆಬಿಟೆಡ್ ಟು ವೈಸ್ ಅಕೌಂಟ್. ಅದೇ ಇಲ್ಲಿ ಬಿಲ್ಸ್ ಪೇಯಬಲ್ ಅಲ್ವಾ? ಸೊ ಎಕ್ಸ್ಗೆ ಬಿಲ್ಸ್ ಕೊಡ್ತಿರೋದು, ಎಕ್ಸ್ ಅಕೌಂಟ್ ಡೆಬಿಟೆಡ್ ಟು ಬಿಲ್ಸ್ ಪೇಯಬಲ್ ಅಕೌಂಟ್. ಓಕೆ, ಇಷ್ಟು ಅರ್ಥ ಆಯಿತಾ ಈ ಎರಡು ಕಾನ್ಸೆಪ್ಟು? ನೆಕ್ಸ್ಟು ಹಾಗೆ ನೋಡಿ, ಇವಾಗ ಬಿಲ್ಸ್ ರಿಸೀವೆಬಲ್ನ ಕೊಟ್ಟಿದ್ದಾನೆ, ಎಕ್ಸ್ಗೆ ಅರ್ಜೆಂಟ್ ಇದೆ ಮನಿ, ಇವಾಗಲೇ ಅವನಿಗೆ ಬೇಕು 50,000. ಯಾವಾಗ? ಫಸ್ಟ್ ಜಾನ್ವರಿಗೇನೆ. ಆದರೆ ಇವನು ಕೊಡೋದು 1/4/21, ಏಪ್ರಿಲ್ಗೆ ಕೊಡ್ತೀನಿ ಅಂದಿದ್ದಾರೆ, 3 ಮಂತ್ಸ್ ಆದಮೇಲೆ. ಅಷ್ಟು ಕಾಯೋಕೆ ಏನು ಪೇಷನ್ಸ್ ಇಲ್ಲ. ಅಂದರೆ ಸಿಚುವೇಷನ್ ಹಂಗಿದೆ, ಇವಾಗಲೇ ಮನಿ ಬೇಕು. ಅದಕ್ಕೆ ಅವನು ಏನು ಮಾಡ್ತಾನೆ ಇವಾಗ, ಈ ಒಂದು ಕಾನ್ಸೆಪ್ಟನ್ನ ಅರ್ಥ ಮಾಡ್ಕೊಳ್ಳಿ. ಎಕ್ಸ್ ಏನು ಮಾಡ್ತಾನೆ? ಕ್ಯಾಶ್ ಬೇಕು ಅಂತ ಬ್ಯಾಂಕ್ಗೆ ಹೋಗ್ತಾನೆ. ಸೊ ಬ್ಯಾಂಕ್ಗೆ ಹೋಗಿ ಈ ಒಂದು ಬಿಲ್ಸ್ ರಿಸೀವೆಬಲ್ ಏನಿರುತ್ತೆ, ಬಿಲ್ಸ್ ರಿಸೀವೆಬಲು 50,000 ರುಪೀಸ್ದು ಇದೆ ಅಲ್ವಾ, ಆ ಬಿಲ್ಸ್ ರಿಸೀವೆಬಲ್ನ ಬ್ಯಾಂಕ್ಗೆ ಕೊಡ್ತಾನೆ. ಬ್ಯಾಂಕ್ ಏನು ಮಾಡುತ್ತೆ? ಕ್ಯಾಶ್ ಕೊಡುತ್ತೆ. ಗೊತ್ತಾಯ್ತಾ? ಬ್ಯಾಂಕು ಇಮಿಡಿಯೇಟ್ಲಿ ಏನು ಮಾಡುತ್ತೆ? ಕ್ಯಾಶ್ ಕೊಡುತ್ತೆ. ಆದರೆ 50,000 ರುಪೀಸ್ದು ಕ್ಯಾಶ್ನ ಕೊಡಲ್ಲ, ಯಾಕಂದರೆ ಬ್ಯಾಂಕ್ಗೂ ಇನ್ಕಮ್ ಬರಬೇಕು ಅಲ್ವಾ. ಸೊ ಬಿಲ್ಸ್ ರಿಸೀವೆಬಲ್ನ ಇಸ್ಕೊಂಡು ಯಾವಾಗ, 1 ಜನವರಿ 2021ಗೆ ಕ್ಯಾಶ್ನ ಕೊಡುತ್ತೆ. ಸೊ 50,000 ಕೊಡಲ್ಲ, ಕ್ಯಾಶ್ ಎಷ್ಟು ಕೊಡುತ್ತೆ? 48,000 ಕೊಡುತ್ತೆ. ಅಥವಾ ಎಷ್ಟು, ಒಂದೊಂದು ಬ್ಯಾಂಕು ಒಂದೊಂದು ಥರ, ಎಷ್ಟು ಅಮೌಂಟ್ನ 49,000 ಆದರೂ ಆಗಿರ್ಬೋದು, 45 ಆದರೂ ಕೊಡ್ಬೋದು. ಸೊ ನಾವು ಅಸಂಪ್ಷನ್ 48,000 ಕೊಡುತ್ತೆ ಅಂತ ಅಂದ್ಕೊಳ್ಳೋಣ. ಸೊ 48,000 ಎಕ್ಸ್ಗೆ ಕೊಡುತ್ತೆ, ಇನ್ನು 2,000 ಏನು ಡಿಸ್ಕೌಂಟ್, ಅಂದರೆ ಅದು ಬ್ಯಾಂಕ್ಗೆ ಇನ್ಕಮ್ ಆಗುತ್ತೆ. ಸೊ 2,000 ಬ್ಯಾಂಕ್ಗೆ ಇನ್ಕಮ್ ಆಗುತ್ತೆ. ಅದಾದಮೇಲೆ ಇವಾಗ ಎಕ್ಸ್ಗೆ 48,000 ರುಪೀಸ್ ಬಂತು. ಅದೇ ಬ್ಯಾಂಕ್ ಇವಾಗ ಬಿಲ್ಸ್ ರಿಸೀವೆಬಲ್ನ ಇಸ್ಕೊಂಡಿದೆ ಅಷ್ಟೇ. ಬ್ಯಾಂಕ್ ಅದಾದಮೇಲೆ ಡ್ಯೂ ಡೇಟ್ ಏನಿರುತ್ತೆ? ಡ್ಯೂ ಡೇಟ್ ಯಾವಾಗ? 1/4/2021. 1/4/2021ಗೆ ಬ್ಯಾಂಕ್ ಏನು ಮಾಡುತ್ತೆ? ವೈ ಹತ್ರ ಹೋಗುತ್ತೆ. ಸೊ ಬ್ಯಾಂಕ್ ಏನು ಮಾಡುತ್ತೆ? ವೈ ಹತ್ರ ಹೋಗಿ ಈ ಒಂದು ಬಿಲ್ಸ್ ರಿಸೀವೆಬಲ್ನ ಅವನಿಗೆ ಕೊಡುತ್ತೆ. ಕೊಟ್ಟು ಎಕ್ಸ್ಗೆ ಇಷ್ಟು ದಿನದಲ್ಲಿ, ಇಷ್ಟು ದಿನದೊಳಗಡೆ 50,000 ನಿನ್ನ ಪೇ ಮಾಡಬೇಕಿತ್ತು. ಎಕ್ಸು ನನಗೆ ಬಿಲ್ಸ್ ರಿಸೀವೆಬಲ್ನ ಕೊಟ್ಟಿದ್ದಾನೆ. ಸೊ ಆ ಬಿಲ್ಸ್ ರಿಸೀವೆಬಲ್ನ ತೋರಿಸಿದ ತಕ್ಷಣ ಏನಾಗುತ್ತೆ? ಬ್ಯಾಂಕ್ಗೆ ಯಾರು ಕೊಡಬೇಕು? ವೈ ಪೇ ಮಾಡಬೇಕು. ಎಷ್ಟು? 50,000 ಪೇ ಮಾಡಬೇಕು. ಸೊ 50,000 ಬ್ಯಾಂಕು ಇಸ್ಕೊಳ್ಳುತ್ತೆ. ಇಷ್ಟು ಅರ್ಥ ಆಯಿತಾ? ಸೊ 50,000 ವೈ ಪೇ ಮಾಡ್ತಾನೆ. ಯಾರಿಗೆ? ಬ್ಯಾಂಕ್ಗೆ. ಇಷ್ಟು ಗೊತ್ತಾಯಿತಾ? ಈ ಒಂದು ಪ್ರೋಸೆಸ್ನ ಯಾವುದು, ಎಕ್ಸ್ ಬ್ಯಾಂಕ್ಗೆ ಆನ್ ಯಾವತ್ತು? 1 ಜನವರಿ 2021ನಲ್ಲಿ ಬಿಲ್ಸ್ ರಿಸೀವೆಬಲ್ನ, ಆ ಒಂದು ಬಿಲ್ಸ್ನ ಬ್ಯಾಂಕ್ಗೆ ಕೊಡ್ತಾನೆ. ಬ್ಯಾಂಕ್ ಏನು ಮಾಡುತ್ತೆ? ಡಿಸ್ಕೌಂಟ್ನ ಇಟ್ಕೊಂಡು ಕ್ಯಾಶ್ನ ಅವನಿಗೆ ಪೇ ಮಾಡುತ್ತೆ. ಆಮೇಲೆ ಡ್ಯೂ ಡೇಟಲ್ಲಿ ವೈ ಹತ್ರ ಹೋಗಿ ಏನು ಮಾಡುತ್ತೆ? ಕ್ಯಾಶ್ನ ರಿಸೀವ್ ಮಾಡುತ್ತೆ. ಈ ಒಂದು ಪ್ರೋಸೆಸ್ಗೆ ನಾವೇನಂತ ಕರಿತೀವಿ? ಈ ಒಂದು ಪ್ರೋಸೆಸ್ಗೆ ಡಿಸ್ಕೌಂಟಿಂಗ್ ಆಫ್ ಬಿಲ್ ಅಂತ ಕರಿತೀವಿ. ಡಿಸ್ಕೌಂಟಿಂಗ್ ಆಫ್ ಬಿಲ್ ಅರ್ಥ ಆಯಿತಾ? ಸೊ ಇದ್ರದ್ದು ಎಂಟ್ರೀಸ್ ನೋಡೋಣ. ಸೊ ಎಕ್ಸ್ ಬುಕ್ಕಲ್ಲಿ ಏನಾಗುತ್ತೆ? ಎಕ್ಸ್ ಬುಕ್ಸ್ ಆಫ್ ಅಕೌಂಟ್ಸಲ್ಲಿ ಎಕ್ಸ್ ರಿಸೀವ್ ಮಾಡ್ತಿದ್ದಾನೆ ಅಲ್ವಾ? ಸೊ ಅಮೌಂಟ್ ರಿಸೀವ್ ಆಗುತ್ತೆ
ಆಮೇಲೆ ಡಿಸ್ಕೌಂಟ್ನ ಅದು ಇಟ್ಕೊಳ್ಳೋದ್ರಿಂದ ಡಿಸ್ಕೌಂಟು ನಮಗೆ ಎಕ್ಸ್ಪೆನ್ಸಸ್ಸು, ಸೊ ಎಕ್ಸ್ಗೆ ಎಕ್ಸ್ಪೆನ್ಸ್ ಆಗಿರೋದ್ರಿಂದ ಡೆಬಿಟ್ ಆಗುತ್ತೆ, ಹಾಗೆ ಬಿಲ್ಸ್ ರಿಸೀವೇಬಲ್ ಅವನಿಂದ ಹೋಗ್ತಾ ಇದೆ. ಸೊ ಅಮೌಂಟ್ ಏನಾಗುತ್ತೆ ಇಲ್ಲಿ, 48,000 ರಿಸೀವ್ ಮಾಡ್ತಾ ಇರೋದು, 2,000 ಡಿಸ್ಕೌಂಟು. ಸೊ ಬಿಲ್ಸ್ ಎಷ್ಟಿರೋದು 50,000, ಇಷ್ಟು ಗೊತ್ತಾಯ್ತಾ. ಅದೇ ವೈಸ್ ಅಕೌಂಟಲ್ಲಿ ಅವನು ಬ್ಯಾಂಕ್ಗೆ ಅಮೌಂಟ್ನ ಪೇ ಮಾಡ್ತಾ ಇದ್ದಾನೆ ಬಿಲ್ಸ್ ರಿಸೀವೇಬಲ್ನ ಈಸ್ಕೊಂಡು, ಸಾರಿ ಬಿಲ್ಸ್ ಪೇಯಬಲ್ ಅಲ್ವಾ ಅವನಿಗೆ, ಸೊ ಬಿಲ್ಸ್ ಪೇಯಬಲ್ನ ಇಸ್ಕೊಂಡು ಬ್ಯಾಂಕ್ಗೆ ಅಮೌಂಟ್ನ ಪೇ ಮಾಡ್ತಾ ಇದ್ದಾನೆ. ಅಮೌಂಟ್ ಸೇಮ್ ಇರುತ್ತೆ, 50,000 ಇರುತ್ತೆ, ಇಷ್ಟು ಗೊತ್ತಾಯ್ತಾ. ಸೊ ನೆಕ್ಸ್ಟು ಇವಾಗ ಎಕ್ಸ್ ಸಪ್ಲೈಯರ್ ಅಂತ ಅಂದ್ವಿ ಅಲ್ವಾ, ಎಕ್ಸ್ ಎಕ್ಸ್ ಇನ್ನು ಬಿಲ್ನ ಡಿಸ್ಕೌಂಟ್ ಮಾಡಿಲ್ಲ, 1/1/21 ಏನು ಮಾಡಿದ್ದಾನೆ, ರಿಸೀವ್ ಮಾಡಿದ್ದಾನೆ ಅಲ್ವಾ ಬಿಲ್ಸ್ನ. ಏನದು, ಇವಾಗ ಎಕ್ಸ್ ಹತ್ರ ಬಿಲ್ಸ್ ರಿಸೀವೇಬಲ್ ಎಷ್ಟ್ರದಿದೆ, 50,000 ಇದೆ ಅಂತ ಅಂದ್ಕೊಳ್ಳೋಣ, ಆಯಿತಾ, ಯಾವತ್ತು 1/1/21. ಎಕ್ಸ್ ಯಾರ ಹತ್ರನೋ ಝೆಡ್ ಅಂತ ಇಟ್ಕೊಳ್ಳೋಣ, ಎಕ್ಸ್ ಝೆಡ್ಡಿಂದ ಏನೋ ರಾ ಮೆಟೀರಿಯಲ್ಸ್ನ ಪರ್ಚೇಸ್ ಮಾಡಿದ್ದಾನೆ, ಝೆಡ್ಗೆ ಅಮೌಂಟ್ ಕೊಡಬೇಕು 50,000. ಆದರೆ ಏನಾಗಿದೆ, 50,000 ಅಮೌಂಟ್ ಎಕ್ಸ್ ಹತ್ರ ಇಲ್ಲ, ಬರೀ ಬಿಲ್ಸ್ ರಿಸೀವೇಬಲ್ ಮಾತ್ರ ಎಕ್ಸ್ ಹತ್ರ ಇರೋದು. ಅವನೇನು ಮಾಡ್ತಾನೆ, ಐಡಿಯಾ ಮಾಡಿ ಆ ಒಂದು ಬಿಲ್ಸ್ ರಿಸೀವೇಬಲ್ ಯಾರ ಹತ್ರ ವೈಯಿಂದ ಇಸ್ಕೊಂಡಿರೋ ಬಿಲ್ಸ್ ರಿಸೀವೇಬಲ್ನ ಏನು ಮಾಡ್ತಾನೆ, ಎಕ್ಸ್ಗೆ ಕೊಡ್ತಾನೆ, ಎಕ್ಸ್ಗೆ ಆ ಬಿಲ್ಸ್ ರಿಸೀವೇಬಲ್ನ ಕೊಡ್ತಾನೆ, ಸಾರಿ ಎಕ್ಸ್ ಝೆಡ್ಗೆ ಬಿಲ್ಸ್ ರಿಸೀವೇಬಲ್ನ ಕೊಡ್ತಾನೆ. ಆ ಬಿಲ್ಸ್ ರಿಸೀವೇಬಲ್ನ ಕೊಟ್ಟಾದಮೇಲೆ ಝೆಡ್ ಏನು ಮಾಡ್ತಾನೆ, 1/4/21 ತ್ರೀ ಮಂತ್ಸ್ ಆದಮೇಲೆ, ಯಾಕಂದರೆ ಡ್ಯೂ ಡೇಟ್ ಇರೋದು 3 months ಆದಮೇಲೆ ಅಲ್ವಾ, 3 months ಆದಮೇಲೆ ವೈ ಹತ್ರ ಹೋಗಿ ಅಮೌಂಟ್ನ ಕಲೆಕ್ಟ್ ಮಾಡ್ಕೋತಾನೆ, ಎಷ್ಟು 50,000. ಈ ಒಂದು ಪ್ರೋಸೆಸ್ನ ಡಿಸ್ಕೌಂಟಿಂಗ್ ಆಫ್ ಬಿಲ್ ಅಂತಂದರೆ, ಬ್ಯಾಂಕ್ಗೆ ಕೊಟ್ಟರೆ ಬಿಲ್ಸ್ ರಿಸೀವೇಬಲ್ನ ಅದು ಡಿಸ್ಕೌಂಟಿಂಗ್ ಆಫ್ ಬಿಲ್. ಅದೇ ಇನ್ನೊಬ್ಬ ಸಪ್ಲೈಯರ್ ಇನ್ನೊಬ್ಬ ಥರ್ಡ್ ಪಾರ್ಟಿಗೆ ಕೊಟ್ಟರೆ ಅದೇನಾಗುತ್ತೆ, ಎಂಡೋರ್ಸ್ಮೆಂಟ್ ಆಫ್ ಬಿಲ್. ಏನು ಎಂಡೋರ್ಸ್ಮೆಂಟ್, ಎಂಡೋರ್ಸ್ಮೆಂಟ್ ಆಫ್ ಬಿಲ್, ಗೊತ್ತಾಯ್ತಾ, ಎಂಡೋರ್ಸ್ಮೆಂಟ್ ಆಫ್ ಬಿಲ್. ಎಕ್ಸ್ ವೈಯಿಂದ ಬಿಲ್ಸ್ ರಿಸೀವೇಬಲ್ನ ರಿಸೀವ್ ಮಾಡಿ ಅದನ್ನು ಝೆಡ್ಡನ್ನು ಇನ್ನೊಬ್ಬ ಸಪ್ಲೈಯರ್ಗೆ ಅದನ್ನು ಕೊಟ್ಟರೆ ಆ ಒಂದು ಪ್ರೋಸೆಸ್ನ ಎಂಡೋರ್ಸ್ಮೆಂಟ್ ಆಫ್ ಬಿಲ್ ಅಂತ ಕರಿತೀವಿ. ಈ ಎಂಡೋರ್ಸ್ಮೆಂಟ್ ಆಫ್ ಬಿಲ್ ಆದರೆ ಎಂಟ್ರಿ ಏನು, ಇನ್ ದ ಬುಕ್ಸ್ ಆಫ್ ಎಕ್ಸಲ್ಲಿ ನೋಡೋಣ, ಯಾಕಂದರೆ ವೈಯಲ್ಲಿ ಇದು ಏನು ರಿಫ್ಲೆಕ್ಟ್ ಆಗಲ್ಲ, ಯಾಕಂದರೆ ಸೇಮ್ ಅಮೌಂಟ್ನ ಪೇ ಬ್ಯಾಂಕಿಗೆ ಮಾಡೋ ಬದಲು ಅವನು ಏನು ಮಾಡ್ತಾನೆ, ಝೆಡ್ಗೆ ಮಾಡ್ತಾನೆ, ಸೇಮ್ ಎಂಟ್ರಿನೇ ಇರುತ್ತೆ, ಯಾವುದು ಬಿಲ್ಸ್ ಪೇಯಬಲ್ ಅಕೌಂಟ್ ಡೆಬಿಟೆಡ್ ಟು ಬ್ಯಾಂಕ್ ಅಕೌಂಟ್. ಆದರೆ ಎಕ್ಸ್ ಬುಕ್ಕಲ್ಲಿ ಏನಾಗುತ್ತೆ, ಇನ್ ದ ಬುಕ್ಸ್ ಆಫ್ ಎಕ್ಸ್ ಯಾವುದಿದು, ಎಂಡೋರ್ಸ್ಮೆಂಟ್ ಆಫ್ ಬಿಲ್, ಎಂಡೋರ್ಸ್ಮೆಂಟ್ ಆಫ್ ಬಿಲ್ಗೆ ಯಾವತ್ತು, 1/4/21 ಏನಾಗುತ್ತೆ, ಝೆಡ್ಗೆ ಅಲ್ವಾ ಕೊಟ್ಟಿರೋದು, ಸೊ ಝೆಡ್ ಅಕೌಂಟ್ ಡೆಬಿಟೆಡ್ ಟು ಬಿಲ್ಸ್ ರಿಸೀವೇಬಲ್ ಅಕೌಂಟ್, ಎಷ್ಟಿದು 50,000, 50,000 ಹಾಗೆ ಇರುತ್ತೆ, ಓಕೆನಾ. ಅದೇ ಇಲ್ಲಿ ಇನ್ನೊಂದು ಬುಕ್ಸ್ ಆಫ್ ಅಕೌಂಟ್ ನಾವು ಕ್ರಿಯೇಟ್ ಮಾಡಬೇಕಾಗುತ್ತೆ, ಯಾರು ಬುಕ್ಸಲ್ಲಿ ಎಂಟ್ರಿ ಆಗುತ್ತೆ, ಇನ್ ದ ಬುಕ್ಸ್ ಆಫ್ ಝೆಡ್. ಯಾವತ್ತು, 1/4/21 ಏನಾಗುತ್ತೆ, ಬಿಲ್ಸ್ ರಿಸೀವೇಬಲ್ ಅಕೌಂಟ್ ಡೆಬಿಟೆಡ್ ಟು ಯಾರಿಂದ ರಿಸೀವ್ ಮಾಡಿರೋದು, ಎಕ್ಸ್ ಅಕೌಂಟ್, 50,000 ಹಾಗಿರುತ್ತೆ, ಓಕೆನಾ. ಇಷ್ಟು ಕ್ಲಿಯರ್ ಆಯಿತಾ. ಅದಾದಮೇಲೆ ಏನು ಮಾಡ್ತಾನೆ, 1/1/21 ಅಲ್ವಾ ಅವ್ರು ಎಂಡೋರ್ಸ್ ಮಾಡೋದು, ಆಮೇಲೆ ಡ್ಯೂ ಡೇಟಲ್ಲಿ 1/4/21 ಅಮೌಂಟು ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು ಬಿಲ್ಸ್ ರಿಸೀವೇಬಲ್ ಅಕೌಂಟ್, ಯಾರಿಂದ, ವೈಯಿಂದ ರಿಸೀವ್ ಮಾಡಿರ್ತಾನೆ ಅಮೌಂಟು, ಸೇಮ್ 50,000, ಓಕೆ. ಇಷ್ಟು ಎಂಡೋರ್ಸ್ಮೆಂಟ್ ಕಾನ್ಸೆಪ್ಟ್ ಅರ್ಥ ಆಯಿತಾ. ಇನ್ನೊಂದು, ನಿಮ್ಮ ತಲೆಯಲ್ಲಿ ಇವಾಗ ಒಂದು ಕ್ವೆಶನ್ ಬರುತ್ತೆ, ಇವಾಗ ವೈ ಏನೋ ಪೇ ಮಾಡಿದೆ, ಅದಕ್ಕೆ ನಾವು ಬ್ಯಾಂಕ್ ಅಕೌಂಟ್ನ ಡೆಬಿಟ್ ಮಾಡಿ ಕ್ಯಾಶ್ ಬಂತು ನಮಗೆ ಅಂತ ಬರ್ಕೊಂಡ್ವಿ. ಅದೇ ವೈ ಅಕಸ್ಮಾತ್ ಅಮೌಂಟ್ ಕೊಡಲ್ಲ ಅಂತ ಅಂದ್ಬಿಟ್ಟು ತಪ್ಪಿಸ್ಕೊಂಬಿಟ್ರೆ ಅವಾಗೇನು ಮಾಡೋದು? ಸೊ ಇವಾಗ ವೈ ಅಮೌಂಟ್ನ ಪೇ ಮಾಡಿದ್ದಾನೆ,
ಅದಕ್ಕೆ ನಾವೇನು ಬರ್ಕೊಂಡ್ವಿ, ಕ್ಯಾಶ್ ಬಂತು ಅಂತ ಬ್ಯಾಂಕ್ ಅಕೌಂಟ್ನ ಡೆಬಿಟ್ ಮಾಡ್ಕೊಂಡ್ವಿ. ಅದೇ ವೈ ಯಾವತ್ತು 1421ನಲ್ಲಿ ವೈ ಏನು ಮಾಡ್ತಾನೆ, ಇಬ್ರಿಗೆ ಆಪ್ಷನ್ ಒನ್ನಲ್ಲಿ ನಾವೇನು ನೋಡಿದ್ವಿ ಬ್ಯಾಂಕ್ಗೆ ಅಮೌಂಟ್ ಕೊಡಬೇಕು, ಆಪ್ಷನ್ ಟೂನಲ್ಲಿ ಝೆಡ್ಗೆ ಅಮೌಂಟ್ ಕೊಡಬೇಕು. ಎಷ್ಟು? 50,000 ಅಲ್ವಾ. ಸೊ 50,000 ಕೊಡಬೇಕು. ಆದರೆ ಅವನೇನು ಮಾಡ್ದೆ, ಕೊಡಲ್ಲ ಅಂತ ಅಂದ್ಬಿಟ್ಟು ತಪ್ಪಿಸ್ಕೊಂಡ್ಬಿಟ್ಟ. ಇವಾಗ ಬ್ಯಾಂಕ್ ಅವರು ಹೋಗಿ ಕೇಳಿದಾಗ ಅವನೇನು ಮಾಡ್ದೆ, ಕೊಡಲೇ ಇಲ್ಲ. ಇದನ್ನು ಈ ಒಂದು ಸಿಚುವೇಶನ್ನ ನಾವೇನಂತ ಕರಿತೀವಿ, ಬಿಲ್ಸ್ ಡಿಸಾನರ್ಡ್. ಏನು ಇನ್ನೊಂದು ಟಾಪಿಕ್ ಏನು ನೋಡಿದ್ವಿ, ಬಿಲ್ಸ್ ಡಿಸಾನರ್ಡ್ ಅಂತಂದರೆ ಇವಾಗ ಅಮೌಂಟು ಡ್ಯೂ ಡೇಟಲ್ಲಿ ಕೊಡಬೇಕು, ಆದರೆ ಅವನು ಕೊಟ್ಟಿಲ್ಲ. ಡ್ಯೂ ಡೇಟ್ 1421ನಲ್ಲಿ ಬಿಲ್ಸ್ ನಮಗೇನು ಮೆಚ್ಯೂರ್ ಆಗಿದೆ. ಇವಾಗ ಡ್ಯೂ ಡೇಟ್ ಆದಮೇಲೆ ಏನಾಗುತ್ತೆ, ಅದು ಮೆಚ್ಯೂರ್ ಆಗುತ್ತೆ. ಯಾವುದು? ಬಿಲ್ಸ್. ಸೊ ಆ ಒಂದು ಡೇಟಲ್ಲಿ ಅವನೇನು ಮಾಡ್ತಾನೆ, ಕೊಡಲ್ಲ ಅಂತ ಹೇಳಿದಾಗ ಅದು ಬಿಲ್ಸ್ ಡಿಸಾನರ್ಡ್ ಅಂತ ಕರಿತೀವಿ. ಸೊ ಬಿಲ್ಸ್ ಡಿಸಾನರ್ಡ್ ಆದರೆ ಏನಾಗುತ್ತೆ, ಪುನಃ ಬ್ಯಾಂಕ್ ಅಕೌಂಟಲ್ಲಿ ಕ್ಯಾಶ್ ರಿಸೀವ್ ಆಗಲ್ಲ, ವೈಸ್ ಅಕೌಂಟು ಕ್ರೆಡಿಟ್ ಆಗುತ್ತೆ. ಸೊ ಎಕ್ಸ್ ಅಕೌಂಟಲ್ಲಿ ಏನಾಗುತ್ತೆ, ಇವಾಗ ಬಿಲ್ಸ್ ಡಿಸಾನರ್ಡ್ ಆಯಿತು ಅಲ್ವಾ. ಸೊ ಬಿಲ್ಸ್ ಡಿಸಾನರ್ಡ್ ಆದರೆ ಇಲ್ಲೇನಾಗುತ್ತೆ, ಝೆಡ್ ಅಕೌಂಟಲ್ಲಿ ಝೆಡ್ಗೆ ಕೊಡಬೇಕಿತ್ತು ಅವನು, ಇಲ್ಲಿ ಈ ಎಂಟ್ರಿ ಬರಲ್ಲ, ಅವಾಗ ರಿಸೀವ್ ಆಗಿರಲ್ಲ. ಸೊ ಅವಾಗ ಏನು ಮಾಡ್ತಾನೆ ಅವನು, ಎಕ್ಸ್ಗೆ ಪುನಃ ವಾಪಸ್ ಕೊಡೋಕ್ಕೆ ಹೋಗ್ತಾನೆ ಬಿಲ್ನ ಅಲ್ವಾ. ಎಕ್ಸ್ಗೆ ವಾಪಸ್ ಕೊಡೋಕ್ಕೆ ಹೋದಾಗ ಅವನೇನು ಮಾಡ್ತಾನೆ, ಎಕ್ಸ್ ಅಲ್ವಾ ಇವನಿಗೆ ಬಿಲ್ಸ್ನ ಕೊಟ್ಟಿರೋದು. ಸೊ ಈ ಎಂಟ್ರಿ ಏನಾಗುತ್ತೆ, ಉಲ್ಟಾಗುತ್ತೆ, ಎಕ್ಸ್ ಅಕೌಂಟ್ ಡೆಬಿಟೆಡ್ ಟು ಬಿಲ್ಸ್ ರಿಸೀವಬಲ್ ಅಕೌಂಟ್. ಅವಾಗ ಇನ್ ದ ಬುಕ್ಸ್ ಆಫ್ ಎಕ್ಸ್ ಅಕೌಂಟಲ್ಲೂ ಏನಾಗುತ್ತೆ, ಎಕ್ಸ್ ಬುಕ್ಸಲ್ಲೂ ಅವನು ಚೇಂಜ್ ಮಾಡ್ಕೋಬೇಕು. ಯಾಕೆ, ವೈ ಕೊಡ್ತಿಲ್ಲ. ಸೊ ಬಿಲ್ಸ್ ರಿಸೀವಬಲ್ ಅಕೌಂಟ್ನ ಡೆಬಿಟ್ ಮಾಡಿಕೊಂಡು ವೈಸ್ ಅಕೌಂಟ್, ಯಾಕಂದರೆ ಅಮೌಂಟ್ ಬಂದಿಲ್ಲ. ಓಕೆನಾ, ಇಷ್ಟು ಅಷ್ಟು ಆಯಿತಾ ಇದು ಬಿಲ್ಸ್ ಡಿಸಾನರ್ಡ್ಗೆ. ನೆಕ್ಸ್ಟು, ಇವಾಗ ವೈಗೆ ಡ್ಯೂ ಡೇಟಲ್ಲಿ ಅಮೌಂಟ್ ಕೊಡಬೇಕಿತ್ತು, ಆದರೆ ಅವನು ಯಾವುದೋ ಒಂದು ಬಿಸ್ನೆಸ್ ನಡೆಸ್ತಾ ಇದ್ದಾನೆ, ಅದು ಪ್ರತಿ ವರ್ಷ ಲಾಸ್ ಆಗ್ತಾನೇ ಇದೆ. ಈಗ ಲಾಸ್ ಆಗ್ತಾನೇ ಇದ್ದರೆ ಏನು ಮಾಡ್ತಾನೆ ಅವನು, ಎಲ್ಲ ಒಂದು ಅವನ ಹತ್ರ ಏನೇನು ಪ್ರಾಪರ್ಟಿ ಆಗಿರ್ಬೋದು ಅಥವಾ ಏನೇ ಕ್ಯಾಶ್ ಆಗಿರ್ಬೋದು ಅದೆಲ್ಲ ಖಾಲಿಯಾಗಿ ಎಲ್ಲನೂ ಮಾರೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅಲ್ವಾ. ಈ ಒಂದು ಪೊಸಿಷನ್ನ ನಾವೇನಂತ ಕರಿತೀವಿ, ಇನ್ಸಾಲ್ವೆನ್ಸಿ. ಸೊ ಇನ್ಸಾಲ್ವೆನ್ಸಿ ಅಂತಂದರೆ ಯಾವುದೇ ಒಂದು ಯಾವುದೇ ಒಂದು ಪ್ರಾಫಿಟ್ ಇಲ್ಲದೇನೆ ಲಾಸ್ ಆಗಿ ಎಲ್ಲ ಒಂದು ಅವನ ಹತ್ರ ಇರೋ ಪ್ರಾಪರ್ಟಿ ಆಗಿರಲಿ ಅಸೆಟ್ಸ್ ಆಗಿರಲಿ ಎಲ್ಲನೂ ಮಾರಿ ಯಾವುದೇ ಒಂದು ಕ್ಯಾಶ್ ಅವನ ಹತ್ರ ಇಲ್ಲದೇ ಇರೋ ಒಂದು ಪೊಸಿಷನ್ನ ಇನ್ಸಾಲ್ವೆನ್ಸಿ ಅಂತ ಕರಿತೀವಿ. ಇವಾಗ ನಾವು ಅಸ್ಯೂಮ್ ಮಾಡ್ಕೊಳ್ಳೋಣ, ವೈ ಇನ್ಸಾಲ್ವೆಂಟ್ ಅಂತ ಡಿಕ್ಲೇರ್ ಆಗಿದೆ. ಸೊ ಇನ್ಸಾಲ್ವೆಂಟ್ ಆದಾಗ ನಾವೇನು ಏನೋ ಒಂದು ಮನಿ ಅವನು ಪೇ ಮಾಡಬೇಕಿತ್ತು ಅದನ್ನು ಕೇಳೋಕ್ಕಾಗಲ್ಲ. ಆದರೆ 50% ಆಫ್ ಮನಿ ಅವನ ಪ್ರಾಪರ್ಟಿಯಿಂದ ನಾವು ಕ್ಲೈಮ್ ಮಾಡ್ಬೋದು. ಒಂದಷ್ಟು ಪ್ರಾಪರ್ಟಿ ಅವನ ಹತ್ರ ಇನ್ನೂ ಉಳ್ಕೊಂಡಿದೆ ಅಂತ ನಮಗೆ ಗೊತ್ತಾಯಿತು. ಅವಾಗ ಏನು ಮಾಡ್ತೀವಿ, ಅವನಿಂದ ಬಿಲ್ಸ್ ರಿಸೀವೇಬಲ್ ಇರುತ್ತಲ್ಲ, ಬಿಲ್ಸ್ ರಿಸೀವೇಬಲು 50,000 ಇದೆ. ಆ 50,000 50% ಅಂತಂದ್ರೆ ಏನು, 25,000 ನಮಗೆ ಅಮೌಂಟು ಕ್ಲೈಮ್ ಆಗುತ್ತೆ. ಯಾವುದರಿಂದ? ಪ್ರಾಪರ್ಟಿಯಿಂದ. ಓಕೆನಾ, ಅದೇ ಇನ್ನು 25,000 ಏನಿದೆ ಇದನ್ನು ನಾವೇನಂತ ಕನ್ಸಿಡರ್ ಮಾಡ್ತೀವಿ, ಬ್ಯಾಡ್ ಡೇಟ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಗೊತ್ತಾಯ್ತಾ? ಯಾಕೆ ಬ್ಯಾಡ್ ಡೇಟ್ಸ್? ಇವಾಗ ವೈ ಏನು ನಮಗೆ ಡೇಟರ್ಸ್, ಇವಾಗ ಎಕ್ಸ್ ಸಪ್ಲೈಯರ್ ಅಲ್ವಾ, ವೈ ದುಡ್ಡು ಕೊಡಬೇಕು ಕೊಟ್ಟಿಲ್ಲ, ಅವಾಗ ನಾವು ಅಸೆಟ್ ಸೈಡಲ್ಲಿ ಡೇಟರ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ ವೈನ. ಅದೇ ವೈ ನಮಗೆ ಅಮೌಂಟ್ ಕೊಟ್ಬಿಟ್ರೆ ಅದೇನಾಗುತ್ತೆ, ಗುಡ್ ಡೇಟ್ಸ್ ಆಗುತ್ತೆ. ಅದೇ ವೈ ಕೊಡಲ್ಲ ಅಂತ ನಮಗೆ ಗೊತ್ತಾದರೆ ಅದೇನಾಗುತ್ತೆ, ಬ್ಯಾಡ್ ಡೇಟ್ಸ್ ಆಗುತ್ತೆ. ಸೊ ಬ್ಯಾಡ್ ಡೇಟ್ಸ್ ಅಂತ 25,000 ಕನ್ಸಿಡರ್ ಮಾಡ್ತೀವಿ. ಸೊ ಎಕ್ಸ್ ಅಕೌಂಟಲ್ಲಿ ಇದು ಹೇಗೆ
ಎಕ್ಸ್ ಅಕೌಂಟಲ್ಲಿ ನಮಗೆ ಏನು ಎಂಟ್ರಿ ಬರುತ್ತೆ ಅಂತಂದರೆ, ಆನ್ ದ ಡ್ಯೂ ಡೇಟ್ 1/4/21 ಬ್ಯಾಂಕ್ ಅಕೌಂಟ್ ಕ್ಲೈಮ್ ಆಗಿರೋದು ನಮಗೆ ಕ್ಯಾಶ್ ಬರ್ತಾ ಇದೆ, ಸೊ ಬ್ಯಾಂಕ್ ಅಕೌಂಟ್ ಬರದೇ ಇರೋದೇನು ಲಾಸ್ ಆದರೆ ಏನು ಮಾಡ್ತೀವಿ, ಡೆಬಿಟ್ ಮಾಡ್ತೀವಿ. ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್. ಸೊ ಬ್ಯಾಡ್ ಡೇಟ್ಸ್ ಲಾಸ್ ನಮಗೆ ಅದನ್ನು ಕೂಡ ಡೆಬಿಟ್ ಮಾಡ್ತೀವಿ. ಟು ಯಾರಿಗೆ, ಯಾರ ಅಕೌಂಟಿಂದ ನಮಗೆ ದುಡ್ಡು ಬರಬೇಕಾಗಿರೋದು, ವೈಸ್ ಅಕೌಂಟ್. ಸೊ ಬ್ಯಾಂಕ್ ಅಕೌಂಟ್ ಬಂದಿರೋದೆಷ್ಟು 25,000, ಬ್ಯಾಡ್ ಡೇಟ್ಸ್ ಎಷ್ಟು 25,000, ಸೊ ಟೋಟಲ್ ಅಮೌಂಟ್ ಕೊಡಬೇಕಾಗಿರೋದು 50,000. ಸೊ ಗೊತ್ತಾಯ್ತಾ ಇದು ಏನು ಇನ್ಸಾಲ್ವೆನ್ಸಿ. ಓಕೆ, ಇಷ್ಟು ಅರ್ಥ ಆಯಿತಾ? ಸೊ ಈ ಒಂದು ವಿಡಿಯೋದಲ್ಲಿ ನಾವು ಏನೇನು ನೋಡಿದ್ವಿ, ಫಸ್ಟು ನಾವು ನೋಡಿದ್ದು ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಅಂತಂದ್ರೆ ಏನು ಅರ್ಥ ಮಾಡಿಕೊಂಡ್ವಿ. ನೆಕ್ಸ್ಟು ಡಿಸ್ಕೌಂಟಿಂಗ್ ಆಫ್ ಬಿಲ್ಸ್. ನೆಕ್ಸ್ಟು ಎಂಡೋರ್ಸ್ಮೆಂಟ್ ಆಫ್ ಬಿಲ್. ನೆಕ್ಸ್ಟು ಇನ್ಸಾಲ್ವೆನ್ಸಿ. ನೆಕ್ಸ್ಟು ಬ್ಯಾಡ್ ಡೇಟ್ಸ್. ಸೊ ಇನ್ಸಾಲ್ವೆನ್ಸಿಲೇ ಬ್ಯಾಡ್ ಡೇಟ್ಸ್ ಕೂಡ ಬರುತ್ತೆ, ಇದನ್ನು ನೋಡಿದ್ವಿ. ನೆಕ್ಸ್ಟು ಲಾಸ್ಟ್ ಒಂದು ಟಾಪಿಕ್ಕು ರಿನ್ಯೂ ಆಫ್ ಬಿಲ್. ಏನಿದು ಬಿಲ್ಸ್ನ ರಿನ್ಯೂ ಮಾಡೋದು ಅಂತಂದ್ರೆ ಏನು, ರಿನೀವಲ್ ಆಫ್ ಬಿಲ್ಸ್ ಅಂತಲೂ ಕರಿತೀವಿ. ಸೊ ರಿನೀವಲ್ ಆಫ್ ಬಿಲ್ಸ್, ರಿನೀವಲ್ ಆಫ್ ಬಿಲ್ಸ್ ಅಂತಂದ್ರೇನು, ಬರೀ ಎಕ್ಸ್ಪ್ಲೈನ್ ಮಾಡ್ತೀನಿ, ಇದನ್ನ ಎಂಟ್ರಿ ನಿಮಗೆ ಪ್ರಾಬ್ಲಮ್ ಸಾಲ್ವ್ ಮಾಡಿದಾಗ ಗೊತ್ತಾಗುತ್ತೆ. ರಿನೀವಲ್ ಆಫ್ ಬಿಲ್ಸ್ ಅಂತಂದರೆ ಇವಾಗ ಡ್ಯೂ ಡೇಟ್ ನಮಗೆ ಎಷ್ಟಿದ್ದು, ಸೊ ಡ್ಯೂ ಡೇಟ್ ನಮಗೆ ಎಷ್ಟಿತ್ತು, 1/4/2000. ಸಿ ಇಂಪಾರ್ಟೆಂಟ್ ಪಾಯಿಂಟು, ಕಾನ್ಸಂಟ್ರೇಷನ್ ಇಟ್ಟು ಕೇಳಿ. ರಿನ್ಯೂವಲ್ ಆಫ್ ಬಿಲ್ಸ್ ಅಂತಂದ್ರೇನು, ಇವಾಗ ಬಿಲ್ಲು ನಮಗೆ ಬಂದಿದೆ ಅಲ್ವಾ, ಬಿಲ್ಸ್ ರಿಸೀವೇಬಲು ಎಕ್ಸ್ ರಿಸೀವ್ ಮಾಡಿದ್ದಾನೆ, ಅಮೌಂಟ್ ಕೊಡಬೇಕಾಗಿರೋದು ಯಾವಾಗ, ಅವನು ಕೊಡ್ತೀನಿ ಅಂತ ಹೇಳಿರೋದು ಡ್ಯೂ ಡೇಟು 1/4/21 ಅಲ್ವಾ. ಡ್ಯೂ ಡೇಟಲ್ಲಿ ಎಷ್ಟು, 50,000 ಕೊಡಬೇಕು. ಓಕೆ, ಈ 50,000 ಅವನೇನು ಮಾಡ್ತಾನೆ, ವೈ ಓನ್ಲಿ 30,000 ಇದೆ ಅಂತ 30,000 ಪೇ ಮಾಡ್ತಾನೆ. ಇನ್ನು ಎಷ್ಟು ಪೇ ಮಾಡಬೇಕು, 20,000 ಪೇ ಮಾಡಬೇಕು. ಸೊ ಈ 20,000 ಏನು ಮಾಡು, ಹೊಸ ಬಿಲ್ನ 2 ಮಂತ್ಸ್ ಆದಮೇಲೆ ನಾನು ಕೊಡ್ತೀನಿ ಅಂತ 2 ಮಂತ್ಸ್ ಡ್ಯೂ ಡೇಟ್ ಇರುವಂಥ ಇನ್ನೊಂದು ಬಿಲ್ನ ಅವನು ಕೊಡ್ತಾನೆ. ಸೊ ಬಿಲ್ಸ್ ರಿಸೀವೇಬಲ್ 2. ಸೊ 20,000 ಇನ್ನೊಂದು ಬಿಲ್ನ ರಿಸೀವ್ ಮಾಡ್ತಾನೆ. 2 ಮಂತ್ಸ್ ಅಂತಂದರೆ 1 ಏಪ್ರಿಲ್ಗೆ ಅವನು ಕೊಟ್ಟಿರೋದು ಬಿಲ್ಸ್ನ. ಸೊ 1 ಏಪ್ರಿಲ್ ಅಂತಂದರೆ ಏಪ್ರಿಲ್ ಮೇ ಜೂನ್ 1ಗೆ ಇದರದು ಡ್ಯೂ ಡೇಟು. ಸೊ ಜೂನ್ 1ಗೆ ಡ್ಯೂ ಡೇಟು, ಎಷ್ಟು ಅಮೌಂಟ್ ಕೊಟ್ಟಿಲ್ಲ, 20,000 ಕೊಟ್ಟಿಲ್ಲ ಅಲ್ವಾ. ಈ 20,000 ಕೊಟ್ಟಿಲ್ಲ, ಇನ್ನು 2 ಮಂತ್ಸ್ಗೆ ಇಂಟ್ರೆಸ್ಟ್ನೂ ಸೇರಿಸಿ ನಾನು ಪೇ ಮಾಡ್ತೀನಿ. 20,000 ಮಾತ್ರ ಅಲ್ಲ, 2 ಮಂತ್ಸ್ಗೆ ಒಂದು 5% ಇಂಟ್ರೆಸ್ಟ್ ಅಂತ ಇಟ್ಕೊಂಡ್ರೆ, ಸೊ ಇಂಟ್ರೆಸ್ಟ್ ಎಷ್ಟಾಗುತ್ತೆ ಅವಾಗ, 20,000 ಪೇ ಮಾಡಿಲ್ಲ, 5% ಇಂಟು 2/12. ಓಕೆನಾ, ಈಗ 20,000 5% ಅಂತಂದರೆ 1,000. ಓಕೆನಾ, 1,000 × 2/12 ಅಂತಂದರೆ ಎಷ್ಟಾಗುತ್ತೆ, 2,000/12. ಟ್ವೆಲ್ 5 60 80 ಆಗುತ್ತೆ ಅಲ್ವಾ. 1,165. ಓಕೆ, ಇವಾಗ 1,65 ಇಂಟ್ರೆಸ್ಟ್ನು ಸೇರಿಸಿ ಯಾವಾಗ ಕಾಣಿಸ್ತಿದೆಯಾ, 1 June 1, 2021 ಅವನು ಎಷ್ಟು ಅಮೌಂಟ್ನ ಪೇ ಮಾಡ್ತೀನಿ ಅಂದಿದ್ದಾನೆ, 20,000 + 1,65. ಸೊ 20,000 ಅಮೌಂಟ್ನ
ಪೇ ಮಾಡ್ತೀನಿ ಅಂತ ಹೇಳಿದ್ದಾರೆ. ಈ ಒಂದು ಕಾನ್ಸೆಪ್ಟ್ ಯಾವಾಗ ಏನಾಗುತ್ತೆ, ನಮಗೆ ಕ್ಯಾಶು 20,000 ಡೆಬಿಟ್ ಆಗುತ್ತೆ. ಸೊ ಒಟ್ಟು 20,165 ಬ್ಯಾಂಕ್ ಅಕೌಂಟ್ಗೆ ಡೆಬಿಟ್ ಆಗುತ್ತೆ. ಹಾಗೆ ವೈಸ್ ಅಕೌಂಟ್ಗೆ 20,000, ಇಂಟ್ರೆಸ್ಟ್ ಅಕೌಂಟ್ಗೆ 165 ಪ್ರಾಫಿಟ್ ಆಗುತ್ತೆ. ಸೊ ಇಂಟ್ರೆಸ್ಟ್ ಕ್ರೆಡಿಟಲ್ಲಿ ನಾವು ತೋರಿಸ್ತೀವಿ. ನಿಮಗೆ ಪ್ರಾಬ್ಲಮ್ ಮಾಡಿದಾಗ ಇನ್ನೂ ಕ್ಲಿಯರಾಗಿ ಅರ್ಥ ಆಗುತ್ತೆ. ಇಷ್ಟು ಕಾನ್ಸೆಪ್ಟು ನಿಮಗೆ ಇಂಪಾರ್ಟೆಂಟು. ನಾನು ಇಷ್ಟು ಹೇಳಿದ್ದು ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಅರ್ಥ ಆಗಲಿಲ್ಲ ಅಂತಂದರೆ ಇನ್ನೊಂದು ಸಲ ಈ ಒಂದು ವೀಡಿಯೋನ ನೋಡಿ. ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ನಿಮಗೆ ಪ್ರಾಬ್ಲಮ್ ಮಾಡಿದಾಗ ಖಂಡಿತ ಅರ್ಥ ಆಗುತ್ತೆ. ಈ ಒಂದು ಕಂಟೆಂಟು ನಿಮಗೆ ಅರ್ಥ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಆದಷ್ಟು ಶೇರ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ಮೀಟ್ ಮಾಡೋಣ. ಅಲ್ಲಿ ತನಕ ರಿವೈಸ್ ಮಾಡ್ತಾ ಇರಿ. ಸ್ಟೇ ಸೇಫ್. ಥ್ಯಾಂಕ್ ಯು.